ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ 50ನೇ ಪಟ್ಟಾಭಿಷೇಕದ ವರ್ಧಂತಿ ಇಂದು ಸಂಭ್ರಮದಿಂದ ಜರುಗಿತು. 20ನೇ ವಯಸ್ಸಿಗೆ ಧರ್ಮಾಧಿಕಾರಿ ಪಟ್ಟವನ್ನು ಅಲಂಕರಿಸಿದ್ದ ಹೆಗಡೆಯವರು ಧರ್ಮಾಧಿಕಾರಿ ಸ್ಥಾನದಲ್ಲಿ 50 ವರ್ಷ ಪೂರ್ಣಗೊಳಿಸಿರುವುದಕ್ಕೆ ಇಂದು ಧರ್ಮಸ್ಥಳದಲ್ಲಿ ಸುವರ್ಣ ವರ್ಧಂತಿ ಕಾರ್ಯಕ್ರಮ ನಡೆಯಿತು. ಧರ್ಮಸ್ಥಳ ಎಂದೊಡನೆ ಮಂಜುನಾಥ ನೆನಪಾಗುವ ಹಾಗೆ ತಕ್ಷಣ ಕಣ್ಮುಂದೆ ಬರುವ ಇನ್ನೊಂದು ಹೆಸರು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಮಾತನಾಡುವ ಮಂಜುನಾಥ ಎಂದೇ ಖ್ಯಾತಿ ಪಡೆದಿರುವ ಧರ್ಮಾಧಿಕಾರಿ ಹೆಗ್ಗಡೆಯವರ ವರ್ಧಂತಿ ಸಮಾರಂಭ ಧರ್ಮಸ್ಥಳ ಮಂಜುನಾಥ ದೇಗುಲದ ಆವರಣದಲ್ಲಿ ಇಂದು ಅದ್ಧೂರಿಯಾಗಿ ನೆರವೇರಿತು. ಸಮಾರಂಭಕ್ಕೆ ಡಾಕ್ಟರ್ ಹೆಗ್ಗಡೆಯವರನ್ನು ಆನೆಯ ಪ್ರತಿರೂಪದ ಟ್ಯಾಬ್ಲೋದಲ್ಲಿ ಕುಳ್ಳಿರಿಸಿ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಹೆಗ್ಗಡೆಯವರು, ನನ್ನ ಪಟ್ಟಾಭಿಷೇಕದ ಬಳಿಕ ನಾನು ಕ್ಷೇತ್ರದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳು ತೃಪ್ತಿ ತಂದಿವೆ ಎಂದರು. ನಮ್ಮ ಕ್ಷೇತ್ರದ ಭಕ್ತರಂತೂ ಇವತ್ತು ನಮ್ಮ ಕ್ಷೇತ್ರದ ಸಿಬ್ಬಂದಿ ಮತ್ತು ನಾಗರಿಕ ಜೊತೆಗೆ ಅವರು ತಮ್ಮ ಉತ್ಸವ ಅಂತ ಇದನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಾನು ತುಂಬ ಧನ್ಯನಾಗಿದ್ದೇನೆ, ಸಂತೋಷದಿಂದ ಇದ್ದೇನೆ, ತೃಪ್ತನಾಗಿದ್ದೇನೆ. ಮತ್ತು ಇನ್ನು ಮೇಲೆ ಇದು ಪ್ರಾರಂಭ, ನಮ್ಮ ಸೇವೆಯ ಅವಧಿಯ ಪ್ರಾರಂಭ ಇನ್ನು ಮುಂದೆ ಅಂತ ನಾನು ತಿಳ್ಕೊಂಡು ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ನಿವೃತ್ತ ಉಪಕುಲಪತಿ ವಿವೇಕ್ ರೈ ಹೆಗ್ಗಡೆಯವರ 50 ವರ್ಷದ ಜೀವನ ಸಾಧನೆಯನ್ನು ಬಿಚ್ಚಿಟ್ಟರು. ಯಕ್ಷಗಾನಕ್ಕೆ ಒಂದು ರೀತಿಯಲ್ಲಿ ನಿರಂತರವಾದಂತಹ ಒಂದು ಪ್ರೋತ್ಸಾಹ ಕೊಡುವ ಮೂಲಕನೇ ಅದಕ್ಕೆ ಇವತ್ತಿನವರೆಗೆ ಕೂಡ ಒಂದು ರೀತಿಯ ಶುದ್ಧವಾದ ಮತ್ತು ಜನಪ್ರಿಯವಾದಂಥ ಒಂದು ಮಾದರಿಯನ್ನು ವೀರೇಂದ್ರ ಹೆಗ್ಗಡೆ ಮಾಡಿಕೊಟ್ರು. ಅವರ ಹಿರಿಯರು ನಡೆಸಿಕೊಂಡು ಬಂದ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಲ್ಲ ಪಂಥದ ಎಲ್ಲ ಆಲೋಚನೆಯ ಸಾಹಿತಿಗಳನ್ನು ಆಹ್ವಾನಿಸಿ ಕಾರ್ಯಕ್ರಮ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮೈಸೂರು ರಾಜವಂಶಸ್ಥ ಯದುವೀರ್ ಶ್ರೀಕಂಠದತ್ತ ಒಡೆಯರ್ ಭಾಗಿಯಾಗಿದ್ದರು. ಇನ್ನು ದೇವಸ್ಥಾನದ ಆವರಣದಲ್ಲಿ ನಡೆದ ವಿವಿಧ ಕಲಾ ಪ್ರಕಾರಗಳು, ಹೆಗ್ಗಡೆಯವರ ಅದ್ಧೂರಿ ಮೆರವಣಿಗೆಯ ಅಪೂರ್ವ ಕ್ಷಣಗಳನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು. ಧರ್ಮಸ್ಥಳದಿಂದ ಅಶೋಕ್, ಸುವರ್ಣ ನ್ಯೂಸ್.